ನಮಸ್ಕಾರ ಕರ್ನಾಟಕ ವೆಲ್ಕಮ್ ಟು ಮಲೆನಾಡು ತುಳುನಾಡು ಬಸ್ ವರ್ಲ್ಡ್ ಇವತ್ತು ನಾವು ಶ್ರೀ ಸಿದ್ಧಿವಿನಾಯಕ ಸಾರಿಗೆ ಸಂಸ್ಥೆಯ ಒಂದು ಬಸ್ಸು ಉಡುಪಿಯಿಂದ ಭದ್ರಾವತಿಗೆ ಸಾರ್ವಜನಿಕ ಸೇವೆಯನ್ನು ಸಲ್ಲಿಸುತ್ತಿದ್ದು ಈ ಬಸ್ಸಿನ ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ಮುಂದೆ ಇಡುವ ಸಣ್ಣ ಪ್ರಯತ್ನ ಎಂದು ನಾವು ಮಾಡುತ್ತಿದ್ದೇವೆ ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡಿ ಎಂದು ಕೇಳಿಕೊಳ್ಳುತ್ತಾ ಕೆ ಎ ಟ್ವೆಂಟಿ ಡಬಲ್ ಎ ತ್ರೀ ಒನ್ ಸೆವೆನ್ ನೈನ್ ಈ ವಿಡಿಯೋ ನೋಡುತ್ತಿರುವರಲ್ಲಿ ಯಾರಾದರೂ ಈ ಬಸ್ಸಿನಲ್ಲಿ ಪ್ರಯಾಣ ಮಾಡಿದರೆ ನಿಮ್ಮ ಅನಿಸಿಕೆಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಸೊ ಬನ್ನಿ ಈ ಬಸ್ಸಿನ ಒಳಗೋಗಿ ಫ್ಯೂಚರ್ ನೋಡಿಕೊಳ್ಳುತ್ತಾ ಹಾಗೆ ಈ ಬಸ್ಸಿನ ಸಂಪೂರ್ಣ ಮಾಹಿತಿಯನ್ನು ಕನ್ನಡದಲ್ಲಿ ತಿಳಿದುಕೊಂಡು ಬರುವ ಮೊದಲನೇದಾಗಿ ಟಾಟಾವರ ಮಾರ್ಕೋಪುಲ ಗಾಡಿ ನಾವು ಕಾಣ್ಬೋದು ಸಿಕ್ಸ್ ಪ್ಲಸ್ ಒನ್ ಟೋಟಲ್ ಆಗಿ ಏಳು ಗೇರನ್ನು ಹೊಂದಿದ್ದು ಮ್ಯೂಸಿಕ್ ಸಿಸ್ಟಮ್ ಅನ್ನು ಸಹ ಅಳವಡಿಸಲಾಗಿದೆ ಶ್ರೀ ಸಿದ್ಧಿವಿನಾಯಕ ಸಾರಿಗೆ ಸಂಸ್ಥೆಯಲ್ಲಿ ಮೇಂಟೆನೆನ್ಸ್ಗೆ ತುಂಬ ಇಂಪಾರ್ಟೆನ್ಸ್ ಅನ್ನು ಸಹ ನೀಡಲಾಗುತ್ತದೆ ಹಾಗೂ ಈ ಬಸ್ಸಿನ ಸೀಟಿನ ಕೆಪಾಸಿಟಿ ನಾವು ನೋಡುವುದಾದ್ರೆ ಮೂವತ್ತು ಸೀಟ್ ಅನ್ನು ಹೊಂದಿದ್ದು ಸಾರ್ವಜನಿಕರ ಹಿತದೃಷ್ಟಿಯಿಂದ ಅವರಿಗೆ ಅಡ್ಜಸ್ಟ್ಮೆಂಟ್ ಆಗುವ ರೀತಿಯಲ್ಲಿ ಸೀಟುಗಳನ್ನು ಜೋಡಿಸಲಾಗಿದೆ ಹಾಗೂ ನಾರ್ಮಲ್ ಸೀಟ್ ಇರುವುದನ್ನು ನಾವಿಲ್ಲಿ ಕಾಣಬಹುದಾಗಿರುತ್ತದೆ ಹಾಗೂ ಶ್ರೀ ಸಿದ್ವಿನಾಯಕ ಸಾರಿಗೆ ಸಂಸ್ಥೆಯಲ್ಲಿ ಪಾರ್ಸಲ್ ವ್ಯವಸ್ಥೆ ಸಹ ಲಭ್ಯವಿದೆ ನಿಮ್ಗೆ ಯಾವುದೇ ರೀತಿ ಪಾರ್ಸಲ್ ಇದ್ರೆ ಉಡುಪಿಯಿಂದ ಮಣಿಪಾಲ ಪೆರಡೂರು ಹೆಬ್ರಿ ಸೋಮೇಶ್ವರ ಆಗುಂಬೆ ಬಿದಿರುಗೋಡು ಕೊಪ್ಪ ಎನ್ಆರ್ಪುರ ಉಂಬ್ಲಬೈಲ್ ಜಂಕ್ಷನ್ ಭದ್ರಾವತಿ ಇವರನ್ನು ನೀವು ಸಂಪರ್ಕಿಸಬಹುದು ಇವರ ಕಾಂಟ್ಯಾಕ್ಟ್ ನಂಬರ್ ಅನ್ನು ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟು ೇವೆ ಹಾಗೂ ಈ ಬಸ್ಸಿನಲ್ಲಿ ಎರಡು ಡೋರ್ ಅನ್ನು ಹೊಂದಿದ್ದು ನಾರ್ಮಲ್ ಡೋರ್ ಅನ್ನು ಅಳವಡಿಸಲಾಗಿದೆ ಹಾಗೂ ನಿಮ್ದು ಯಾವುದೇ ರೀತಿ ಜರ್ನಿ ಮಾಡುವಾಗ ಲಗೇಜ್ ಇದ್ರೆ ಅದನ್ನು ಇಡುವುದಕ್ಕೆ ಸ್ಪೇಸಸ್ ಇರುವುದನ್ನು ಸಹ ಇಲ್ಲಿ ನಾವು ಕಾಣಬಹುದಾಗಿರುತ್ತದೆ ಅದೇ ರೀತಿ ಈ ಬಸ್ಸಿನ ಸಮಯದ ಮಾಹಿತಿ ನಾವು ನೋಡೋದಾದ್ರೆ ಉಡುಪಿ ಬೆಳಿಗ್ಗೆ ಏಳು ಐವತ್ತೈದಕ್ಕೆ ಬಿಟ್ಟು ಮಣಿಪಾಲ ಎಂಟು ಐದಕ್ಕೆ ಪಾಸಾಗಿ ಪೆರಡೂರು ಎಂಟು ಇಪ್ಪತ್ತೈದಕ್ಕೆ ಪಾಸ್ ಆಗಿ ಹೆಬ್ರಿ ಎಂಟು ಐವತ್ತೈದಕ್ಕೆ ಪಾಸಾಗಿ ಸೋಮೇಶ್ವರ ಒಂಬತ್ತು ಹದಿನೈದಕ್ಕೆ ಪಾಸ್ ಆಗಿ ಆಗುಂಬೆ ಒಂಬತ್ತು ಮೂವತ್ತಕ್ಕೆ ಬಂದು ರೀಚ್ ಆಗಿ ಒಂಬತ್ತು ಮೂವತ್ತೈದಕ್ಕೆ ಬಿಟ್ಟು ಬಿದುರು ಒಂಬತ್ತು ಐವತ್ತಕ್ಕೆ ಪಾಸಾಗಿ ಕೊಪ್ಪ ಹತ್ತು ಮೂವತ್ತೈದಕ್ಕೆ ಬಂದು ರೀಚ್ ಆಗಿ ಹತ್ತು ನಲವತ್ತಕ್ಕೆ ಬಿಟ್ಟು ಎನ್ ಆರ್ಪುರ ಹನ್ನೊಂದು ಕಾಲಿಗೆ ಬಂದು ರೀಚ್ ಆಗಿ ಹನ್ನೊಂದು ಇಪ್ಪತ್ತಕ್ಕೆ ಬಿಟ್ಟು ಉಂಬ್ಳೆ ಹನ್ನೆರಡು ಗಂಟೆಗೆ ಪಾಸಾಗಿ ಜಂಕ್ಷನ್ ಹನ್ನೆರಡು ಹತ್ತಕ್ಕೆ ಪಾಸಾಗಿ ಭದ್ರಾವತಿ ಹನ್ನೆರಡು ನಲವತ್ತಕ್ಕೆ ಹೋಗಿ ರೀಚ್ ಆಗುತ್ತದೆ ತದನಂತರ ಒಂದು ಇಪ್ಪತ್ತಕ್ಕೆ ಭದ್ರಾವತಿ ಬಿಟ್ಟು ಒಂದು ನಲವತ್ತಕ್ಕೆ ಜಂಕ್ಷನ್ ಪಾಸಾಗಿ ಆಗಿ ಉಂಬ್ಳೆಬೈಲು ಒಂದು ಐವತ್ತಕ್ಕೆ ಪಾಸಾಗಿ ಆಗಿ ಎನ್ಆರ್ಪುರ ಎರಡು ಮೂವತ್ತೈದಕ್ಕೆ ರೀಚ್ ಆಗಿ ಎರಡು ನಲವತ್ತಕ್ಕೆ ಬಿಟ್ಟು ಕೊಪ್ಪ ಮೂರು ಇಪ್ಪತ್ತಕ್ಕೆ ಹೋಗಿ ರೀಚ್ ಆಗಿ ಮೂರು ಮೂವತ್ತೈದಕ್ಕೆ ಬಿಟ್ಟು ಬಿದುರುಗೋಡು ನಾಲ್ಕು ಕಾಲಿಗೆ ಪಾಸಾಗಿ ಆಗುಂಬೆ ನಾಲ್ಕು ನಲವತ್ತಕ್ಕೆ ಹೋಗಿ ಆಗಿ ನಾಲ್ಕು ನಲವತ್ತೈದಕ್ಕೆ ಬಿಟ್ಟು ಸೋಮೇಶ್ವರ ಐದು ಐದಕ್ಕೆ ಪಾಸಾಗಿ ಹೆಬ್ರಿ ಐದು ಇಪ್ಪತ್ತಕ್ಕೆ ಆಗಿ ಐದು ಇಪ್ಪತ್ತೈದಕ್ಕೆ ಬಿಟ್ಟು ಪೆರಡೂರು ಐದು ನಲವತ್ತೈದಕ್ಕೆ ಪಾಸಾಗಿ ಮಣಿಪಾಲ ಆರು ಐದಕ್ಕೆ ಪಾಸಾಗಿ ಉಡುಪಿ ಆರು ಹದಿನೈದಕ್ಕೆ ಹೋಗಿ ಆಗುತ್ತದೆ ಈ ಬಸ್ಸಿನ ಪ್ರಯಾಣ ದರದ ವಿಷಯ ನಾವು ನೋಡೋದಾದ್ರೆ ಉಡುಪಿಯಿಂದ ಭದ್ರಾವತಿ ಇನ್ನೂರ ಇಪ್ಪತ್ತು ರೂಪಾಯಿ ಆಗುತ್ತದೆ ಉಡುಪಿಯಿಂದ ಕೊಪ್ಪ ನೂರ ಮೂವತ್ತೈದು ರೂಪಾಯಿ ಆಗುತ್ತದೆ ಉಡುಪಿಯಿಂದ ಬಿದುರುಗೋಡು ನೂರ ಐದು ರೂಪಾಯಿ ಆಗುತ್ತದೆ ಉಡುಪಿಯಿಂದ ಜಂಕ್ಷನ್ ನೂರ ರೂಪಾಯಿ ಆಗುತ್ತದೆ ಉಡುಪಿಯಿಂದ ಉಂಬಳೆಬೈಲು ನೂರ ತೊಂಬತ್ತು ರೂಪಾಯಿ ಆಗುತ್ತದೆ ಹಾಗೂ ಉಡುಪಿಯಿಂದ ಎನ್ಆರ್ಪುರ ನೂರ ಅರವತ್ತಾರು ರೂಪಾಯಿ ಆಗುತ್ತದೆ ಹಾಗೂ ಉಡುಪಿಯಿಂದ ಭದ್ರಾವತಿ ನಾಲ್ಕೂವರೆ ಗಂಟೆ ಜರ್ನಿ ಆಗುತ್ತದೆ ನೂರ ಎಪ್ಪತ್ತೈದು ಕಿಲೋಮೀಟರ್ ಆಗುತ್ತದೆ ಹಾಗೂ ಶ್ರೀ ಸಿದ್ದಿವಿನಾಯಕ ಸಾರಿಗೆ ಸಂಸ್ಥೆಯ ಪ್ರಯಾಣ ದರದ ವಿಷಯದಲ್ಲಿ ಅಂಗವಿಕಲರಿಗೆ ವಿದ್ಯಾರ್ಥಿಗಳಿಗೆ ಮತ್ತು ಹಿರಿಯ ನಾಗರಿಕರಿಗೆ ರಿಯಾಯಿತಿ ದರ ಸಹ ನೀಡಲಾಗುತ್ತದೆ ಹಾಗೂ ನಾವು ಈ ರೀತಿಯಾಗಿ ಕರ್ನಾಟಕದಾದ್ಯಂತ ಸಂಚರಿಸುವಂತಹ ಎಲ್ಲ ಬಸ್ಗಳ ಪೂರ್ಣ ವಿಡಿಯೋದೊಂದಿಗೆ ಕನ್ನಡದಲ್ಲಿ ಮಾಹಿತಿ ನೀಡುವ ಸಣ್ಣ ಪ್ರಯತ್ನ ಮಾಡುತ್ತಿರ್ತೇವೆ ಇದಕ್ಕೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಬೆಂಬಲ ನಮಗೆ ಬಹಳ ಮುಖ್ಯ ಹಾಗೂ ಬಸ್ಗಳ ಯಾವುದೇ ರೀತಿ ತಕ್ಷಣ ಮಾಹಿತಿಗಾಗಿ ನಮ್ಮ ಮಲೆನಾಡು ತುಳುನಾಡು ಬಸ್ ವರ್ಲ್ಡ್ ಇನ್ಸ್ಟಾಗ್ರಾಮ್ ಪೇಜ್ ಉಂಟು ಅಲ್ಲಿ ಬಂದು ನೀವು ಫಾಲೋ ಮಾಡಿ ಮೆಸೇಜ್ ಹಾಕಿದರೆ ನಿಮಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಕೊಡಲಿಕ್ಕೆ ನಾವು ತಯಾರಿದ್ದೇವೆ ಇನ್ಸ್ಟಾಗ್ರಾಮ್ ಲಿಂಕು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೇವೆ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಎಂದು ಕೇಳಿಕೊಳ್ಳುತ್ತಾ ನಮ್ಮಲ್ಲಿ ಯಾವುದೇ ರೀತಿಯ ಸಣ್ಣಪುಟ್ಟ ಲೋಪದೋಷಗಳು ಕಂಡುಬಂದರೆ ದಯವಿಟ್ಟು ನಮ್ಮನ್ನು ಕ್ಷಮಿಸಿ ಎಂದು ಕೇಳಿಕೊಳ್ಳುತ್ತಾ ಇಂದಿನ ವಿಡಿಯೋವನ್ನು ಮುಗಿಸ್ತಿದ್ದೇವೆ ಜೈ ಕರ್ನಾಟಕ ಮಾತೆ